ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಹಿಳೆಯರ ದಂಡೆ ಹರಿದು ಬರ್ತಾ ಇದೆ. ವೀಕೆಂಡ್ ಆಗಿರುವಂತಹ ಕಾರಣಕ್ಕೆ ಮಹಿಳೆಯರ ಟೂರ್ ಮುಂದುವರೆದಿದೆ. ಉಚಿತ ಬಸ್ನಲ್ಲಿ ಮಹಿಳೆಯರ ವೀಕೆಂಡ್ ಟೂರ್. ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಹಿಳೆಯರ ದಂಡೆ ಹರಿದು ಬರ್ತಾ ಇದೆ. ಭಾನುವಾರ ಆಗಿರುವಂತಹ ಹಿನ್ನೆಲೆ ಹಲವೆಡೆ ಟ್ರಿಪ್ ಹೊರಟಂತಹ ಮಹಿಳೆಯರು ನಿನ್ನೆ ರಾತ್ರಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಹೊರಟಿದ್ರು. ಇನ್ನು ಕುಟುಂಬ ಸಮೇತ ಪುಣ್ಯಕ್ಷೇತ್ರಗಳತ್ತ ಮಹಿಳೆಯರು ಪ್ರಯಾಣವನ್ನ ಬೆಳೆಸುತ್ತಿದ್ದಾರೆ. ಒಂದು ಕಡೆ ಈಗಾಗಲೇ ಸರ್ಕಾರ ಉಚಿತ ಬಸ್ ಪಾಸ್ ನೀಡ್ತಾ ಇದೆ. ಇನ್ನು ಇದೇ ವಿಚಾರಗಳಿಗೆ ಈಗಾಗಲೇ ವೀಕೆಂಡ್ ಬಂದಿರುವಂತಹ ಕಾರಣಕ್ಕೆ ಮಹಿಳೆಯರು ವೀಕೆಂಡ್ ಟೂರ್ಗೆ ಹೊರಟಿದ್ದಾರೆ. ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಹಿಳೆಯರ ದಂಡೆ ಹರಿದು ಬರ್ತಾ ಇದೆ. ಭಾನುವಾರ ಆಗಿರುವಂತಹ ಕಾರಣ ಹಲವೆಡೆ ಟ್ರಿಪ್ಗೆ ಮಹಿಳೆಯರು ಮುಂದಾಗಿದ್ದಾರೆ. ನಿನ್ನೆ ರಾತ್ರಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಹೊರಟಿದ್ರು. ಇವತ್ತು ಕೂಡ ಅದೇ ರೀತಿಯಾಗಿ ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಮಹಿಳೆಯರ ದಂಡೆ ಹರಿದು ಬರ್ತಾ ಇದೆ. ಕುಟುಂಬ ಸಮೇತ ಪುಣ್ಯಕ್ಷೇತ್ರಗಳತ್ತ ಮಹಿಳೆಯರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಇನ್ನು ನಿನ್ನೆ ಕೂಡ ಧರ್ಮಸ್ಥಳ ಸೇರಿ ವಿವಿಧ ಧಾರ್ಮಿಕ ಕ್ಷೇತ್ರಗಳಿಗೆ ಮಹಿಳೆಯರು ಹೋಗಿದ್ರು. ಇಂದು ಭಾನುವಾರ ಆಗಿರುವಂತಹ ಹಿನ್ನೆಲೆ ಉಚಿತ ಬಸ್ ಹತ್ತಿ ಮಹಿಳೆಯರು ಹೊರಟಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಎಂದಿಗಿಂತ ಮಹಿಳೆ ಪ್ರಯಾಣಿಕರೇ ಇವತ್ತು ಕೂಡ ಹೆಚ್ಚಾಗಿದ್ದಾರೆ. ಹಾಸನ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯದತ್ತ ಮಹಿಳೆಯರು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಉಚಿತ ಬಸ್ಗಳಲ್ಲೇ ರಿಸರ್ವೇಷನ್ ಅನ್ನ ಮಾಡಿಕೊಂಡು ಪ್ರಯಾಣವನ್ನ ಮಾಡೋದಕ್ಕೆ ಮಹಿಳೆಯರು ಮುಂದಾಗಿರುವಂಥದ್ದು. ನಿನ್ನೆ ಕೂಡ ಧರ್ಮಸ್ಥಳ ಸೇರಿದಂತೆ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಹಿಳೆಯರು ಹೋಗ್ತಾ ಇದ್ರು. ನಿನ್ನೆ ಕೂಡ ಧಾರ್ಮಿಕ ಕ್ಷೇತ್ರಗಳಿಗೆ ಮಹಿಳೆಯರು ಭೇಟಿ ಕೊಟ್ಟರು. ಇಂದು ಭಾನುವಾರ ಆಗಿರುವಂತಹ ಹಿನ್ನೆಲೆ ಉಚಿತ ಬಸ್ ಹತ್ತಿ ಮಹಿಳೆಯರು ಹೊರಟಿದ್ದಾರೆ. ಬಸ್ ನಿಲ್ದಾಣಗಳಲ್ಲಿ ಎಂದಿಗಿಂತ ಮಹಿಳಾ ಪ್ರಯಾಣಿಕರೇ ಹೆಚ್ಚಾಗಿದ್ದಾರೆ. ಹಾಸನ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯದತ್ತ ಮಹಿಳೆ ಪ್ರಯಾಣಿಕರು ಹೆಚ್ಚಾಗಿರುವಂಥದ್ದು. ಉಚಿತ ಬಸ್ಗಳಲ್ಲೇ ರಿಸರ್ವೇಷನ್ಗಳನ್ನು ಕೂಡ ಮಾಡಿಕೊಂಡು ಪ್ರಯಾಣವನ್ನ ಬೆಳೆಸೋದಕ್ಕೆ ಮಹಿಳೆಯರು ಮುಂದಾಗಿದ್ದಾರೆ. ಈಗಾಗಲೇ ಉಚಿತವಾಗಿ ಪ್ರಯಾಣಕ್ಕೆ ಸರ್ಕಾರ ಅವಕಾಶವನ್ನು ಕೊಟ್ಟಿರುವಂತಹ ಬೆನ್ನಲ್ಲೇ ಇತ್ತೀಚಿನ ದಿನಗಳಲ್ಲಿ ಅಂದರೆ ಕಳೆದ ಒಂದು ವಾರದಿಂದ ಕೂಡ ನೋಡ್ತಾ ಇದ್ವಿ ಮಹಿಳೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಇನ್ನು ಈಗ ವೀಕೆಂಡ್ ಆಗಿರೋದ್ರಿಂದ ಭಾನುವಾರ ಇವತ್ತಾಗಿರೋದ್ರಿಂದ ಒಂದು ಕಡೆ ಸಾಕಷ್ಟು ಧಾರ್ಮಿಕ ಕ್ಷೇತ್ರಗಳತ್ತ ಪ್ರಯಾಣವನ್ನು ಮಾಡುವಂಥ ನಿಟ್ಟಿನಲ್ಲಿ ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಮಹಿಳೆಯರ ದಂಡೆ ಹರಿದು ಬರ್ತಾ ಇದೆ. ಧಾರ್ಮಿಕ ಕ್ಷೇತ್ರಗಳಿಗೆ ಅಡ್ವಾನ್ಸ್ ಸೀಟ್ ಬುಕ್ ಮಾಡ್ತಾ ಇರುವಂತಹ ಮಹಿಳೆಯರು ಒಂದು ಟಿಕೆಟ್ ಮುಂಗಡವಾಗಿ ಬುಕ್ ಮಾಡಿದರೆ 20 ರೂಪಾಯಿ. ಇನ್ನು ಬಸ್ ನಿಲ್ದಾಣಕ್ಕೆ ಬಂದು ನೇರವಾಗಿ ಬಸ್ ಹತ್ತೋರಿಗೆ ತಟ್ಟಿದಂಥ ಎಫೆಕ್ಟ್. ನಾನ್ ರಿಸರ್ವೇಷನ್ ಮಹಿಳಾ ಪ್ರಯಾಣಿಕರಿಂದ ಕೊಂಚ ಸಮಸ್ಯೆ ಕೂಡ ಉಂಟಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ನಿಂದ ನೇರವಾಗಿ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಮಂಜುನಾಥ್. ಇನ್ನು ಒಂದು ಕಡೆ ಈಗಾಗಲೇ ಸರ್ಕಾರ ಉಚಿತವಾಗಿ ಮಹಿಳೆಯರಿಗೆ ಪ್ರಯಾಣಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಆದರೆ ಎಲ್ಲೋ ಒಂದು ಕಡೆ ಮಹಿಳೆಯರಿಗೆ ಇದೇ ಪ್ಲಸ್ ಆಗಿದೆ. ಹಾಗಾಗಿ ಭಾನುವಾರದ ಟ್ರಿಪ್ಗೂ ಕೂಡ ಮಹಿಳೆಯರು ಮುಂದಾಗಿದ್ದಾರೆ. ಹಾಗಾಗಿ ಯಾವ ರೀತಿ ಇದೆ ಸದ್ಯ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಪರಿಸ್ಥಿತಿ ಅಂತ? ನವ್ಯ, ಖಂಡಿತ ನಿಜ. ರಾಜ್ಯದಲ್ಲಿ ಇದೇ ತಿಂಗಳ 11ರಿಂದ ಶಕ್ತಿ ಯೋಜನೆ ಜಾರಿಯಾಗುತ್ತೆ. ಜಾರಿಯಾಗಿದ್ದ ದಿನದ ಮಧ್ಯಾಹ್ನ 1 ಗಂಟೆಯಿಂದ ಉಚಿತವಾಗಿ ಮಹಿಳೆಯರಿಗೆ ಪ್ರಯಾಣದ ಸೇವೆಯನ್ನು ಸರ್ಕಾರ ಕೊಡುತ್ತೆ. ಅಂದಿನಿಂದಲೂ ಕೂಡ ಇಲ್ಲಿವರೆಗೆ ಮಹಿಳೆಯರ ಪ್ರಯಾಣದ ಸೇವೆ ಎನ್ನುವಂಥದ್ದು ಏನಿದೆಯೋ, ಪ್ರಯಾಣಿಕರ ಸಂಖ್ಯೆ ಎನ್ನುವಂಥದ್ದು ಏನಿದೆಯೋ, ಪ್ರತಿನಿತ್ಯವೂ ಕೂಡ ಜಾಸ್ತಿ ಆಗ್ತಾ ಇದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂಆರ್ಟಿಸಿ, ಕೆಕೆಆರ್ಟಿಸಿ ಎಲ್ಲ ನಿಗಮಗಳಲ್ಲೂ ಕೂಡ ಪ್ರತಿನಿತ್ಯ ಮಹಿಳೆಯರ ಪ್ರಯಾಣದ ಸಂಖ್ಯೆ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಭಾನುವಾರ ಆಗಿರೋ ಕಾರಣದಿಂದಾಗಿ ನಿನ್ನೆ ಶನಿವಾರ ರಾತ್ರಿಯಲ್ಲೂ ಕೂಡ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂತಹ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿದೆ. ಅದರ ಜೊತೆಗೆ ಯುವಕರು ಜೊತೆಗೆ ಪುರುಷರು ಏನಿದ್ದರೋ, ಪುರುಷರಿಗಿಂತಲೂ ಹೆಚ್ಚಾಗಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತದೆ ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾಹಿತಿ ಇತ್ತು. ಅದಕ್ಕೆ ಸಂಬಂಧಪಟ್ಟಾಗೆ ನಿನ್ನೆಯೂ ಕೂಡ ಸಾಕಷ್ಟು ಪ್ರಯಾಣಿಕರು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಸೇರಿದಂತೆ ಶೃಂಗೇರಿ, ಹೊರನಾಡು ಎಲ್ಲ ಧಾರ್ಮಿಕ ಕ್ಷೇತ್ರಗಳಿಗೂ ಹೋಗುವಂತಹ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿದೆ. ಅದರಲ್ಲೂ ಅಡ್ವಾನ್ಸ್ ಬುಕ್ಕಿಂಗ್ ಏನಿತ್ತು, ಅಡ್ವಾನ್ಸ್ ಬುಕ್ಕಿಂಗನ್ನು ಮಾಡಿ ಹೋಗುವವರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾಹಿತಿ ಇದೆ. ಅದರ ಜೊತೆಗೆ ಇವತ್ತು ಭಾನುವಾರ ಆಗಿದೆ. ಭಾನುವಾರ ಆಗಿರೋ ಕಾರಣದಿಂದಾಗಲೂ ಕೂಡ ಚಿಕ್ಕಬಳ್ಳಾಪುರ ಸುತ್ತಲಿರುವಂತಹ ಧಾರ್ಮಿಕ
क्षेत्र जो कोलार सली धार्मिक क्षेत्र बेंगलूर ग्रामांतर सली धार्मिक क्षेत्र सेरदे हत्र इतो वो 150 200 किलोमीटर आसपास धार्मिक क्षेत्र महिला प्रयाणिकर इवत जाए बेगेलू कूड़ा साकु बस मेजेस्टिक मेजेस्टिक विविध भाग भाग बस जास्तिया अदर अनुगुणते नोड़े इवतु नानु मेजेस्टिक भागदल्लिद्देने बेळगेंदलू कूड साकष्टु बसगळु इल्लिंद प्रयाण माडुवंत केलस आग्ता इदे बागेपल्ली बेंगळूरु चिक्कबळ्ळापुर बेंगळूरिंद होगुवंत विविध बसगळु एनिदेयो आ बसगळेल्लवू कूड संपूर्णवागि रश आगिदे ಪ್ರಮುಖವಾಗಿ ನೋಡೋದಾದ್ರೆ ಬಾಗೇಪಲ್ಲಿ ಬಸ್ನ ಭಾಗದಲ್ಲಿ ಇದೇನೆ ಜೊತೆಗೆ ಈ ಒಂದು ಪುರುಷರೇನಿದ್ದರೋ ಅವರಿಗೆ ಸೀಟ್ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ಇವತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂತ ಕೆಲಸ ಆಗ್ತಾ ಇದೆ ಪಾಪ ಇವರೆಲ್ಲ ಹೋಗಬೇಕು ಕೇಳ್ತಾ ಹೋಗೋಣ ಸರ್ ಎಲ್ಲ ಹೋಗಬೇಕು ಸೀಟ್ ಸಿಗ್ತಾ ಹೇಗೆ ಯಾ ನಾವು ಮಂಡ್ಯ ಹೋಗಬೇಕು ಒಂದು ಬಸ್ಸಲ್ಲೂ ಸೀಟೇ ಸಿಗ್ತಾ ಇಲ್ಲ ಎಲ್ಲ ಮಹಿಳೆಯರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯರು ಮತ್ತೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಅವರಿಗೆ ಹೇಳ್ತೀನಿ ಹೆಂಗಸರಿಗೆ ಫ್ರೀ ಬಿಟ್ಬಿಡ್ರಿ ಓಕೆ ಒಪ್ಪಕೊತೀನಿ ಆ ಬಿಜೆಪಿ ಯಾರ್ ಮಾಡಿದ ವರ್ಲ್ಡ್ ಕೆಲಸಕ್ಕೆ ನಿಮಗೆ ಬಹುಮತ ಕೊಟ್ಟುಬಿಟ್ರು ಫ್ರೀ ಬಿಟ್ರೆ ಇವತ್ತು ಲಾಸ್ ಗಣಸರ್ ಗಣಸರೇ ಏನು ಅನ್ಯಾಯ ಮಾಡಿದ್ರು ಗಣಸರೇ ಏನು ಓಟ್ ಹಾಕಿರಲಿಲ್ಲ ಕಾಂಗ್ರೆಸ್ಗೆ ನಾನು ಉತ್ತಮಶೌರ್ಯ ಚೇಪನ್ ಮಗ ಕುಣಿಗಲ್ ತಾಲೂಕು ನಮ್ಮ ತಾತ ಇಂದಿರಾ ಗಾಂಧಿ ಕಾಲದಿಂದನು ಕಂದಾಯ ಮಿನಿಸ್ಟರ್ ಆಗಿದ್ರು ಕೃಷಿ ಮಿನಿಸ್ಟರ್ ಆಗಿದ್ರು ಅವ್ರ ಚಿಗಪ್ಪನ ಮಗ ನಾನು ನಮಗೇನೆ ಗಣಸರಿಗೆ ನೀವು ನಾವು ಕಾಂಗ್ರೆಸಲ್ಲಿ ನಮ್ಮ ತಾತ ಮುತ್ತಾತರ ಕಾಲದಿಂದ ನಾವು ಹಾಕೊಂಡೇ ಬರ್ತಾ ಇದ್ದೀವಿ ನಿಮಗೆ ಇವತ್ತು ಹಾಕ್ತಾನೆ ಇರ್ತೀವಿ ಆ ಪಕ್ಷಕ್ಕೂ ಹಾಕಲ್ಲ ಆದರೆ ಗಣಸರಿಗೆ ನೀವು ಅನ್ಯಾಯ ಮಾಡಿದ್ರಲ್ಲ ಆಪಚಾರ ಮಾಡಬೇಕು ತಾನೆ ಇವತ್ತು ಹೆಂಗಸರಿಗೆ ಫ್ರೀ ಮಾಡಿದಿರಾ ಫ್ರೀ ಹೇಳ್ಬಿಟ್ರೆ ನನ್ನ ಹೆಂಡತಿಗೂ ಫ್ರೀ ನನ್ನ ಮಗಳಿಗೂ ಫ್ರೀ ಎಲ್ಲ ಫ್ರೀ ಅಂತ ಹೇಳ್ಬಿಟ್ಟು ಇವತ್ತು ಗಣಸರಿಗೆ ಅಡಿಗೆ ಮಾಡೋ ಪರಿಸ್ಥಿತಿ ಇಲ್ಲ ಹೆಂಗಸರು ಭಾನುವಾರ ಮತ್ತು ಶನಿವಾರ ಸಾಯಂಕಾಲನೇ ಎರಡು ಸೀರೆ ಹಾಕೋ ಹೊಂಟುಬಿಡ್ತಾರೆ ಧರ್ಮಸ್ಥಳ ಉಡುಪಿ ಈ ಕಡೆ ಹೊಂಟುಬಿಡ್ತಾರೆ ಇವ್ ಗಣಸರು ಏನು ಮಾಡ್ತಾರೆ ಮನೇಲಿ ಸೇರಿಕೊಂಡು ಅವ್ರ ಜೊತೆಲಿ ಹೋಗೋಣ ಅಂದರೆ ಬಸ್ ಚಾರ್ಜ್ ಕೊಡಬೇಕು ಹಾಂ ನೀವು ಅವ್ರಿಗೂ ಅರ್ಧ ಚಾರ್ಜ್ ಮಾಡಿದ್ದಿದ್ರೆ ಗಣಸರ್ಗೂ ಎಷ್ಟು ಕಾಂಗ್ರೆಸ್ಗೆ ಅವ್ರು ಓಟ್ ಹಾಕಿಲ್ವ ಹಂಗಾರೆ ಗಣಸರು ನೆಕ್ಸ್ಟ್ ನೀವು ಹೋಗಿ ಓಟ್ ಕೇಳಲ್ವಾ ಬರೀ ಹೆಂಗಸರೇ ಹಾಕ್ಬಿಟ್ಟು ನೀವು ಮೆಜಾರಿಟಿ ಬಂತ ಆದ್ರೆ ನೀವು ಮೆಜಾರಿಟಿ ಬರಬೇಕಾದ್ರೆ ಏನು ಕಾರಣ ಅಂದರೆ ನಮ್ಮ ಕರ್ನಾಟಕದಲ್ಲಿ ಮೋದಿ ಮಕ್ಕ ನೋಡ್ಕೊಂಡು ಓಟ ಹಾಕೋರು ಈ ಬಿಜೆಪಿ ಎಮ್ ಎಲ್ ಎಗಳು ಭಾಳ ಜನಕ್ಕೆ ವರ್ಸ್ಟ್ ಮಾಡಿಬಿಟ್ರು ಲಂಚ ತಗೊಳ್ಳೋದು ಕಂಡ್ರಾಡ್ತಾರ ಹತ್ರ ಮತ್ತು ಕೆಲಸ ಕಾರ್ಯ ಮಾಡಿಸೋಕ್ಕಿಲ್ಲ ಅದರಿಂದ ಬೇಜತ್ತಿ ಬೇಸತ್ತಿ ಜನ ಕಾಂಗ್ರೆಸ್ಗೆ ಹಾಕ್ಬಿಡೋಣ ಅದು ಕುಮಾರಸ್ವಾಮಿ ಜೆ ಡಿ ಎಸ್ಗೂ ಹಾಕಲಿಲ್ಲ ಕುಮಾರಣ್ಣ ಇಡೀ ಊರು ಊರು ಸುತ್ತ ಒಬ್ಬೊಬ್ಬರು ಬಡವ್ರಿಗೆ ಆಪ್ರೇಷನ್ಗೆ ಲಕ್ಷ ಲಕ್ಷ ಕೊಟ್ಟ ಹಾಸ್ಪಿಟ್ಲಿಗೆ ಹೃದಯ ಆಪ್ರೇಷನ್ ಮಾಡೋಕ್ಕೆಲ್ಲ ಅಂತ ನಿಯತ್ ಮನ್ಸನ್ಗೆ ಓಟ್ ಹಾಕಲಿಲ್ಲ ಜನಗಳು ನೀವು ಹೇಳ್ಬಿಟ್ರೆ ಆ ಕುಮಾರಸ್ವಾಮಿಗೂ ಹಾಕಲಿಲ್ಲ ಬಿಜೆಪಿಗೂ ಹಾಕ ಬಿಜೆಪಿ ಬೇಡ ಜೆ ಡಿ ಎಸ್ಗಾರ ಹಾಕ್ಬೇಕಾಗಿತ್ತು ನೀವೇನು ಹೇಳ್ಬಿಟ್ರಿ ಎಲ್ಲ ಫ್ರೀ ಗಣಸರಿಗೂ ಫ್ರೀ ನಾನು ಏನರೂ ಒಬ್ಬರಿ ನನ್ನ ಮಕ್ಳಿಗೂ ಫ್ರೀ ಅಂತ ಹೇಳ್ಬಿಟ್ರಿ ಒತ್ಬಿಟ್ರು ಬೆಳಗ್ಗೆ 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 ಎಲ್ಲಿಗೆ ಹೋಗ್ಬೇಕಾಯ್ತು ನೀವು ಬಸ್ ಸಿಗ್ತಾ ಹೆಂಗೆ ಮಂಡ್ಯ ಹೋಗ್ಬೇಕು ಮಂಡ್ಯದಲ್ಲೇನೋ ಫಂಕ್ಷನ್ ಇದೆ ನಾನು ಕುಣಿಗಲ್ ತಾಲೂಕು ಇಲ್ಲೆಲ್ಲ ಹತ್ತಕ್ಕೆ ಹೋದ್ರೆ ಹೆಂಗಸ್ರೆ ಮುಂದೆ ಹೊಂಟಾಯ್ತಾರಲ್ಲ ನಮ್ಮನ್ನೇ ತಳ್ಳಿಬಿಡ್ತಾರೆ ಹಿಂದಕ್ಕೆ ಅದು ಜಾಸ್ತಿ ಏನಾರು ಮುಡ್ಸ್ಕೊಂಡ್ರೆ ಪಡಿಸ್ಕೊಂಡ್ರೆ ಕೇಸ್ ಬೇರೆ ಹಾಕ್ತಾರೆ ಅದು ಬೇರೆ ಗಾಚಾರ ಅದನ್ನು ಮುಗಿಸ್ಬೇಕು ಇವರು ಫ್ರೀ ಬಿಟ್ಟು ಏನು ಪ್ರಯೋಜನ ಇವತ್ತು ಹೆಂಗಸ್ರು ಎರಡು ಸೀರೆ ಬ್ಯಾಗ್ ಹಾಕ್ಕೊಂಡು ನವರಂಗ ತತ್ಕೊಂಡ್ರೆ ಎರಡೂರಲ್ಲಿ ಇಳಿತಾರೆ ಅಲ್ಲ ಮಹಿಳೆಯರಿಗೆ ಒಳ್ಳೇದಾಗಲಿ ಇಂದ ಚುಂಚಿಂಗಿರಿಗೆ ಹೋಯ್ತಾರೆ ಅಲ್ಲಿ ಮಧ್ಯಾಹ್ನ ಊಟ ಮಾಡ್ತಾರೆ ತಿರ್ಗಾ ಸಾಯಂಕಾಲ ಚುಂಚಿಂಗಿರಿಲಿ ಊಟ ನಾಷ್ಟ ಮುಗಿಸ್ಕೊಂಡು ಧರ್ಮಸ್ಥಳ 10 ಗಂಟೆಗೆ ಹೋಯ್ತಾರೆ ಅಲ್ಲಿ ಅವ್ರಿಗೆ ಊಟ ರೆಡಿ ಇರ್ತದೆ ಸ್ಥಾನ ಏನ ಮಾಡ್ಕೊಂಡು ತಿರ್ಗಾ ಬೆಳಗ್ಗೆ ಬಸ್ ಹತ್ತಾರೆ ಗಣಸರು ಏನು ಅನ್ಯಾಯ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿಯವರೇ ಏನ್ರಿ ಗಣಸರು ಏನಂತ ಅನ್ಯಾಯ ಮಾಡಿದ್ರಿ ಕಾಂಗ್ರೆಸ್ಗೆ ಅಂತ ರಾಹುಲ್ ಗಾಂಧಿ ಇದ್ದಂಥ ಕಾಲದಲ್ಲೂ ಕಾಂಗ್ರೆಸ್ ಈ ಥರ ಮಾಡಿರಲಿಲ್ಲ ರೀ ಬಡವರು ಅಂದರೆ ಕಾಂಗ್ರೆಸ್ ಫೇಮಸ್ಸು ಅದಕ್ಕೆ ಜನ ಇದ್ದಾರೆ ಬೇಸತ್ತಿ ಕಾಂಗ್ರೆಸ್ಗೆ ಹಾಕಿದ್ರು ಯಾಕೆ ಹಾಕಿದ್ರು ಅದನ್ನ ನೀವು ಹೆಂಗಸರು ಫ್ರೀ ಕೊಟ್ಬಿಟ್ಟು ಗಣಸರೇ ಅನ್ಯಾಯ ಮಾಡಿದ್ರು ಅವ್ರಿಗೂ ಆಪಚಾರ ಮಾಡಬೇಕಾಗಿತ್ತು ಗಂಡ ಏನರು ಆಲೆ ಮನಿಕೊಂಡು ಒಂದು ವಾರ ಆಯಿತು ಫ್ರೀ ಬಿಟ್ಟು ಮನೆಯೇ ಸೇರ್ತಾ ಇಲ್ಲ ಇವತ್ತಲ್ಲಿ ಅಪ್ಪನ ನೋಡಬೇಕು ಅಂತಾರೆ ನಾನು ಫ್ರೀ ನೀನು ಮನೆ ತಗೊಳ್ಳಿರಿ ಮಕ್ಕಳಿಗೆ ಅಡುಗೆ ಮಾಡಿಕೊಂಡು ನಾಷ್ಟ ಮಾಡಿಕೊಂಡು ಮಕ್ಕಳಿಗೆ ಅಡುಗೆ ಮಾಡಿಕೊಂಡು ಮಕ್ಕಳ ಸ್ನಾನ ಮಾಡಿಸ್ಕೊಂಡು ಮಲ್ಲಿರಿ ಅಂತ ಎರಡು ಸೀರೆ ಹಾಕೊಂಡು ಹೊತ್ತು ಬಿಡ್ತಾರೆ ಬಸ್ ಬಸ್ಸಲ್ಲಿ ಕಾಲೇ ಫುಲ್ ಆಗ್ಬಿಟ್ಟಿದೆ ಫುಲ್ ಆಗ್ಬಿಟ್ಟಿದೆ ಬಸ್ ಅಲ್ಲಪ್ಪ ಹೆಂಗಸರು ನಾನು ಹೆಂಗಸರು ಹೊಟ್ಟೆಲ್ಲೇ ಹುಟ್ಟಿರೋದು ನೀವು ಹೆಂಗಸರು ನಿಮ್ಮ ತಾಯಿ ಹೊಟ್ಟೆಲ್ಲಿ ಹುಟ್ಟಿ ನಾಯಿ ಹೊಟ್ಟೆಲ್ಲಿ ಹುಟ್ಟಿದ್ದೀರಾ ಧರ್ಮ ಇಲ್ವಾ ಗಣಸರಿಗೆ ಒಂದು ಅರ್ಧ ಚಾರ್ಜ್ ಮಾಡಬೇಕಾಗಿತ್ತು ಅಲ್ಲ ಗಣಸರು ಏನು ಅನ್ಯಾಯ ಮಾಡಿದ್ರು ಒಟ್ಟ ಅಲ್ಲ ಫ್ರೀ ಕೊಡು ಅಂತ ಇಂದಿರಾ ಗಾಂಧಿ ಕಾಲದಿಂದ ಹೇಳಿದ್ರ ಇಲ್ಲ ರಾಹುಲ್ ಗಾಂಧಿ ಹೇಳಿದ್ನ ಅಲ್ಲ ರಾಜೀವ್ ಗಾಂಧಿ ಹೇಳಿದ್ನ ಹಿಂಗೆ ಮಾಡಿ ಕಾಂಗ್ರೆಸ್ಸಲ್ಲಿ
ಎಲ್ಲ ಫ್ರೀ ಕೊಟ್ಟು ಹಾಲು ಮಾಡಿ ಅಂತ ಏನಾರ ಹೇಳಿದ್ನ ಏನ್ ಜನ ಮಾಮೂಲಿ ಓಡಾಡ್ತಿರ್ಲ ಹೆಂಗಸ್ರ ಅಂಗರ್ ಬಸ್ ಮನೆಯಲ್ಲೆಲ್ಲ ಹೋದ್ರ ಹೆಂಗಸ್ರ ಟ್ರಿಪ್ ಎಲ್ಲಾದ್ರೆ ಹೆಂಗೆ ಅವ್ರ ಧರ್ಮಸ್ಥಳ ಹೋಗಿದಾರೆ ನಾನೆಲ್ಲ ಮಂಡ್ಯದಲ್ಲಿ ಏನೋ ಕೆಲಸ ಅದು ವಾಪಸ್ ಬರ್ತೀನಿ ಇಷ್ಟು ಮಾರ್ಬಾರ್ದಾಯ್ತು ಆದ್ರೆ ಗಂಡಸರ್ಗ ಅಲ್ಲೇ ಒಂದು ಕ್ವಾರ್ಟರ್ಗೆ 20 ರೂಪಾಯಿ ನಮ್ಮ ಮಿಸ್ಸಸ್ ಚಾರ್ಜ್ ಅಲ್ಲೇ ಬಂತು ಕೂಲಿ ಸಂಬಳ ಮಾತ್ರ ಜಾಸ್ತಿ ಮಾಡಲ್ಲ ಯಾಕ ಜಾಸ್ತಿ ಮಾಡಿದ್ರೆ ಬದುಕ್ ಬಿಡ್ತಾರೆ ಆಮೇಲೆ 2000 ರೂಪಾಯಿ ಅವ್ರಿಗೆ ಬೇರೆ ಕೊಡ್ತಾರ ಮನೆಗೆ 1000 ಅಲ್ಲೇ ನಾಳೆ ಸೋಮವಾರ ಅರ್ಜಿ ಹಾಕಿ ಅಂತಾರೆ ಅಲ್ಲೇ ಮುಂದೆ ಹೋಗೋರು ತಿರ್ಗಾಲೆ ಮುಂದಕ್ಕೆ ಹಂಗೆ ಮುಂದೆ ಮುಂದಕ್ಕೆ ಹೋಯ್ತಾ ಇರೋದೆ ಬಿಡಿ 2000 ಕೊಟ್ಬಿಡಿ ಎಲ್ಲರ ಬಸ್ ಸ್ಟ್ಯಾಂಡ್ ಅಲ್ಲಿ ನಾಷ್ಟ ಮಾಡ್ಕೋತಾರೆ ಹಂಗೆ ಟ್ರಿಪ್ ಹೊಡಿತಾ ಇರ್ಲಿ ಆ ಗಂಡಸರ್ಗೆ ಏನು ಕೋಬೇಡಿ ಕ್ವಾರ್ಟ್ರಿಗೆ ಮಾಡ್ತಾ ಇರಿ ಸಂಬಳನೂ ಜಾಸ್ತಿ ಮಾಡಬೇಡಿ ನಮ್ಮ ಬಸ್ ಚಾರ್ಜ್ ಎಲ್ಲ ಕ್ವಾರ್ಟ್ರ್ ಮಾಡಿ ಒಂದು ಕ್ವಾರ್ಟ್ರಿಗೆ 20 ರೂಪಾಯಿ ಅಂದ್ರೆ 10 ಕೋಟಿ ಆಯ್ತು ಗಂಡಸರ್ ಇನ್ನ ಈ ಅನ್ಯಾಯ ಮಾಡ್ಬೇಕ ನೀವು ಹಾಂ ನಾವೇನು ನೀವೇನು ಕುಡಿದ ನೀವು ಜಾಸ್ತಿ ಕುಡಿತೀರಿ ನಾವು 20 ರೂಪಾಯಿ ಕುಡಿತೀವಿ ಆ 20 ರೂಪಾಯಿನೂ ಜಾಸ್ತಿ ಮಾಡಿಬಿಟ್ರೆ ಸಂಬಳ ಮಾತ್ರ ಮಾಡ್ತೀನಿ ದುಡೀರಿ ಸಂಪಾದನೆ ಮಾಡಿ ಚೆನ್ನಾಗಿರಿ ಅಂತ ಹೇಳ್ಬೇಡಿ ಹೆಂಗಸರ ಪ್ರೇಯ ಬೇಡಿ ಗಂಡಸರಿಗೆ ಎಣ್ಣೆ ಕಾಸು ಮಡಿಗೆ 20 ರೂಪಾಯಿನ ಸುಸ್ತಾಯ್ತು ನೋಡಿದ್ರಲ್ಲ ಈ ಒಂದು ಪುರುಷ ಪ್ರಯಾಣಿಕರು ಅವ್ರಿಗೆ ಬಸ್ಸಲ್ಲಿ ಸೀಟ್ ಸಿಗದಷ್ಟು ಅನ್ಯಾಯ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಅಳಲನ್ನು ತೋರಿಸ್ಕೊಳ್ತಿರುವಂಥದ್ದು ಜೊತೆಗೆ ಚಿಕ್ಕಬಳ್ಳಾಪುರ ಭಾಗಕ್ಕೆ ತೆರಳುವಂಥ ಇಶಾ ಫೌಂಡೇಶನ್ ಭಾಗಕ್ಕೆ ತೆರಳುವಂಥ ಬಸ್ ಏನಿದೆಯೋ ಆ ಬಸ್ಸು ಫುಲ್ ರಶ್ ಆಗಿದೆ ಮಹಿಳೆಯರು ಮಹಿಳಾ ಪ್ರಯಾಣಿಕರು ಕೂಡ ಸಾಕಷ್ಟು ಬೆಳಗ್ಗಿಂದಲೂ ಕೂಡ ರಶ್ ಆಗಿದೆ ಮಾತಾಡ್ತಾ ಹೋಗೋಣ ಎಲ್ಲೆಲ್ಲಿಗೆ ಹೋಗ್ತಾ ಇದ್ದಾರೆ ಕೇವಲ ಇಶಾ ಫೌಂಡೇಶನ್ಗೆ ಅಥವಾ ಬೇರೆ ಬೇರೆ ಭಾಗಕ್ಕೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರು ಕೊಟ್ಟಿರುವಂಥ ಉಚಿತ ಸಾರಿಗೆ ಸಂಬಂಧಪಟ್ಟಾಗೆ ಏನು ಹೇಳ್ತಾರೆ ಕೇಳ್ತಾ ಅಮ್ಮ ಎಲ್ಲಿಗೆ ಹೋಗ್ತಾ ಇದ್ದಾರೆ ಏನು ಅನ್ಸುತ್ತೆ ಈ ಉಚಿತ ಸಾರಿಗೆ ಸೇವೆ ಓ ನೀವು ತಿರ್ಗ ಬಂದ್ರಾ ಹೌದಮ್ಮ ಹೇಳದ್ನಲ್ಲ ಬಾಗಪಲ್ಲಿ ಅಂತ ಏನೋ ಇವಾಗ ಲೇಟ್ ಆಗ್ತಾ ಇರೋದ್ರಿಂದ ತೊಂದರೆ ಆಗ್ತಾ ಇದೆ ನಮ್ಗೆ ಆರಾಮಾಗಿ ದುಡ್ಡು ಕೊಟ್ಟು ಹೋಗೋವಾಗ ಇದೆಲ್ಲ ಇನ್ನೊಂದೊಂದು ಹೋಗ್ತಾ ಇದ್ರಿ ಇದಕ್ಕೆ 1/2 ಗಂಟೆ ಆಯ್ತು ನೋಡಿ ವೇಟ್ ಮಾಡ್ತಾ ಇದ್ದೀನಿ ಅಷ್ಟೇ ಬೆಳಗ್ಗೆ ಅಂತ ಕಾದಿದ್ದ ಏನಿಲ್ಲ ಈಗ ಬಸ್ಸಲ್ಲಿ ಕೂತ್ಕೊಂಡು 15 ನಿಮಿಷ ಆಯ್ತು ಇನ್ನು ಮೂವಾಗಿಲ್ಲ ಅಮ್ಮ ನೀವೇನು ಹೇಳ್ತೀರಾ ಉಚಿತ ಸಾರಿಗೆ ಸಿದ್ದರಾಮಯ್ಯ ಕೊಟ್ಟಿರುವಂತ ಈ ಸಂಬಂಧಪಟ್ಟಾಗಿ ಪರವಾಗಿಲ್ಲ ಪರವಾಗಿಲ್ಲ ಹೇಳಿ ಏನಿಲ್ಲ 7 ಗಂಟೆಯಿಂದ ಕೂಯಿಲೇ ಇದೀವಿ ಇನ್ನು ಬಸ್ ಮೂವ್ ಆಗಿಲ್ಲ ಇಲ್ಲೇ ಕೂತಿದೀವಿ 7 ಗಂಟೆ ಫುಲ್ ರಶ್ ಇದೆಯಾ ಬೆಳಗ್ಗೆಯಿಂದಲೂ ಫುಲ್ ರಶ್ ಇದೆ ಬಸ್ ಇದು 4-3ನೇ ಬಸ್ ಅಮ್ಮ ತಾವೇನು ಹೇಳ್ತೀರಾ ಈ ಸಂದರ್ಭದಲ್ಲಿ ಪರವಾಗಿಲ್ಲ ಹೇಳಮ್ಮ ಇಲ್ಲ ಯಾವ ಕಡೆ ಹೋಗ್ತಾ ಇದ್ದೀರಾ ಸರ್ ಆದಿಯೋಗಿ ಶಿವನಿಗೆ ಹೋಗ್ತಾ ಇದೀವಿ ಚಿಕ್ಕಬಳ್ಳಾಪುರದಲ್ಲಿ ಫ್ರೀ ಅಂತ ಏನಿಲ್ಲ ನಾವು ದುಡ್ಡು ಕೊಟ್ಟಾರು ಹೋಗ್ತಾ ಇದ್ವಿ ಏನು ಫ್ರೀ ಆಯ್ತಲ್ಲ ಅಲ್ಲ ಸರ್ ಫ್ರೀ ಬಂದು ಫಸ್ಟೇ ದುಡ್ಡು ಕೊಟ್ಟರೆ ನಾವು ಕೊಟ್ಟು ಹೋಗೋಕ್ಕಿದ್ವಿ ಏನು ಫ್ರೀ ಬಂತಲ್ಲ ಏನೋ ಒಂದು ಉಪಯೋಗ ಆಯ್ತು ಅಂತ ಹೊರಟ್ವಿ ನಾವು ಒಂದು 15 ಜನ ಇದ್ದೀವಿ ಇಶಾ ಫೌಂಡೇಶನ್ಗೆ ಹೋಗ್ತಾರದ ಬೆಳಗ್ಗೆ ಎಷ್ಟೊತ್ತು ಬಂದ್ರಿ ಮೆಜೆಸ್ಟಿಕ್ಗೆ ಸರ್ 7 ಗಂಟೆಗೆ ಬಂದ್ವಿ ಬಸ್ ಸಿಕ್ಕಿಲ್ಲ ಚಿಕ್ಕ ಅವು ಶುಗರ್ ಪೇಷಂಟ್ ಇದ್ದಾರೆ ಹುಷಾರಿಲ್ದವ್ರು ಇದ್ದಾರೆ ಬೆಳಗ್ಗೆಯಿಂದಲೂ ಫುಲ್ ರಶ್ ಹೌದು ಸರ್ ತುಂಬ ರಶ್ ಇದೆ ಇನ್ನು ತಿಂಡಿಗಳು ತಿಂದಿಲ್ಲ ಪಾಪ ಅವ್ರ ಕಣ್ಣು ಬಾಯಿ ಬಿಡ್ತಾ ಇದ್ದಾರೆ ಬಸ್ ಹೊರಟಿಲ್ಲ ನೋಡಿದ್ರಲ್ಲ ಕೆಲವೊಂದು ಪ್ರಯಾಣಿಕರು ಹೇಳ್ತಾ ಇದ್ರು ಬೆಳಗ್ಗೆಯಿಂದಲೂ ಕೂಡ ನಾವು ಕಾಯ್ತಾ ಇದೀವಿ ಇದು 3ನೇ ಬಸ್ 4ನೇ ಬಸ್ ಎನ್ನುವಂತ ಸಾಕು ಇನ್ನೂ ಅಷ್ಟು ಜನ ಇದ್ದಾರೆ ಮಾತಾಡ್ಸೋಣ ಏನು ಹೇಳ್ತಾರೆ ಅಮ್ಮ ಎಷ್ಟೊತ್ತಿಂದ ಕಾಯ್ತಾ ಇದ್ರು ತಾವೇ ಎಲ್ಲಿ ಕೊಟ್ಟಿದ್ದೀರಾ ನಾವು ಶಿವನ ದೇವಸ್ಥಾನಕ್ಕೆ ಸರ್ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ 3 ಬಸ್ ಹೋಯ್ತು ತುಂಬ ರಶ್ ಇತ್ತು ಅದರಲ್ಲೂ ಆಗಿಲ್ಲ ಇದ್ರಲ್ಲಿ ಹೋಗ್ತಾ ಇದ್ದೀವಿ ಸರ್ ಅದಕ್ಕೆ ಇದು ಬಿಟ್ಟು ಇಶಾ ಬಿಟ್ಟು ಇನ್ನೊಬ್ಬ ಎಲ್ಲಿ ಬೇಕಾದ್ರೆ ಓಡಾಡ್ಬೋದು ಇಡೀ ರಾಜ್ಯದಲ್ಲಿ ಎಲ್ಲಿ ಎಲ್ಲಾದರೂ ಓಡಾಡ್ಬೋದು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀರಾ ನೋಡೋಣ ಸರ್ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕು ಧರ್ಮಸ್ಥಳನ ಇಲ್ಲಾಂದ್ರೆ ಎಲ್ಲಾದ್ರೂ ಹೋಗ್ತೀವಿ ಈಗ ಕೆಳಗೆ ಒಬ್ರು ಹೇಳ್ತಾ ಇದ್ರು ಅದೇ ಗಂಡ ಮಕ್ಳಿಗೆ ಸಮಸ್ಯೆ ಆಗ್ತಾ ಇದೆ ಕೆಳಗೆಲ್ಲ ಹೇಳ್ತಾರೆ ಏನು ಅವರೆಲ್ಲ ಹೇಳ್ತಾರೆ ಏನನ್ಸುತ್ತೆ ನಿಮಗೆ ಹೌದು ಸರ್ ಅವ್ರಿಗೂ ಪಾಪ ದುಡ್ಡು ಹಾಕೊಂಡು ಓಡಾಡೋರಿಗೆ ತುಂಬ ಇದಾಗುತ್ತೆ ಅವರು ಬಸ್ ಕಾಯ್ತಾ ಇರ್ತಾರಲ್ವಾ ಇವಾಗ ಫ್ರೀ ಐತೆ ಅಂದ್ಬಿಟ್ಟು ಹೆಣ್ಮಕ್ಳು ಹತ್ಕೊತಾರೆ ಇವಾಗ ಗಂಡು ಮಕ್ಳಿಗೆ ಹತ್ಕೊಳಕ್ಕಾಗಲ್ಲ ಹಂಗಾಗಿ ಅವರು ಮಾತಾಡಲೇಬೇಕಲ್ವಾ ಸರ್ ಅವ್ರಿಗೂ ತುಂಬ ಬೇಜಾರೈತೆ ಪ್ರತಿ ಮಹಿಳೆಯರು ಕೊಡಬಾರ್ದಾಗಿತ್ತು ಯಾರು ಕೆಲ್ಸಕ್ಕೆ ಹೋಗೋರ್ಗು ಅಥವಾ ಮಕ್ಕಳಿಗೆ ಯಾರು ಕೊಟ್ಟಿದ್ದು ಚೆನ್ನಾಗಿರ್ತಿತ್ತು ಅಂತಾರೆ ಹ್ಯಾಂಡಿಕ್ಯಾಪ್ಟ್ ಕೊಡಬೇಕಾಗಿತ್ತು ಇಲ್ಲ ಎಲ್ಲರ ಆಶ್ರಮ ಮಕ್ಕಳಿಗೆ ಕೊಡಬೇಕಾಗಿತ್ತು ಇದೆಲ್ಲ ಮಾಡಿದ್ದು ತುಂಬಾ ಮೋಸ ಸರ್ ಇದು ಬೇಕಾಗಿರಲಿಲ್ಲ ತುಂಬ ಜನ ಓಡಾಡ್ತಾನೆ ಇದ್ರಲ್ವಾ ಈಗೇನು ಫ್ರೀ ಅಂತ ಅಂದ್ಬಿಟ್ಟು ತುಂಬ ಈಗ ಓಡಾಡ್ತಾ ಇದ್ರೆ ಆಗಲೂ ಓಡಾಡ್ತಾನೆ ಇದ್ರಲ್ವಾ ಸರ್ ಆಗ್ಲೂ ಹಂಗಾಗಿ ಅನಾಥಾಶ್ರಮಕ್ಕೆ ಕೊಡಬೇಕಾಯ್ತು ಇಲ್ಲ ಹ್ಯಾಂಡಿಕ್ಯಾಪ್ಟಿಗೆ ಏನಾದರೂ ಒಂದು ಮಾಡಬೇಕಾಯ್ತು ಈಗ ನೀವು ಈ ಮಾತು ಹೇಳ್ತಾ ಇದ್ದೀರಲ್ಲ ಇಲ್ಲ ನಾನು ದುಡ್ಡು ಕೊಟ್ಟೆ ಓಡಾಡಬೇಕು ಅನ್ನೋದಾದ್ರೂ ಮನಸ್ಥಿತಿ ಬಂದ್ರೆ ದುಡ್ಡು ಕೊಟ್ಟು ಓಡಾಡ್ತೀರಾ ಹಾಂ ಸರ್ ಓಡಾಡ್ತೀವಿ ನಾವು ದುಡ್ಡು ಕೊಟ್ಟೆ ಇಷ್ಟು ದಿನ ಓಡಾಡಿಲ್ವಾ ಸರ್ ಇಷ್ಟು ವರ್ಷ ಓಡಾಡಿದ್ದೀವಿ ತಾನೇ ಇದು ಇವಾಗ ತಾನೇ ಬಂದಿರೋದು 11ನೇ ತಾರೀಕಿಂದ ಇದು ಬಂದಿರೋದು ಇಷ್ಟು ದಿನ ಓಡಾಡಿಲ್ವಾ ಸರ್ ನಾವೆಲ್ಲ ಟ್ರೈನ್ ಆದರೂ ಓಡಾಡ್ತೀವಿ ಕೊಡಬೇಕು ಸರ್ಕಾರಕ್ಕೆ ತೆರಿಗೆ ಹೊರೆ ಆಗುತ್ತೆ ನಮ್ಮ ತಲೆ ಮೇಲೆ ತೆರಿಗೆ ಬಿಡುತ್ತೆ ಹೌದು ಸರ್ ಓಡಾಡ್ತೀವಿ ಸರ್ ಇವಾಗ ಅದೇ ಥರ ಮುಂಚೆ ಥರನೇ ಆದ್ರೂ ಒಳ್ಳೇದೇ ಸರ್ ಅದೇ ಥರ
ತುಂಬಾ ಹಿಂಸೆ ಇದೆ ತುಂಬಾ ದಿವಸ ಇರಲ್ಲ ಏನಿಲ್ಲ ಅಲ್ವಾ ಸರ್ ಇದು ಇವಾಗ ನೋಡಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಈಗ ಅಕ್ಕಿ ಕೊಡಕ್ಕೂ ಅಲ್ಲೇ ಹೋಗ್ತಾ ಇಲ್ಲ ಅಕ್ಕಿ ಸಿಗ್ತಾ ಇಲ್ಲ ಅನ್ನೋದು ಏನಿಲ್ಲ ಸರ್ ಅದು ಅದಕ್ಕೆ ಅವರು ಇಬ್ಬರಿಗೂ ಇದಾಗ್ತಾ ಇರೋದು ಅಲ್ವಾ ಇವಾಗ ಜನಕ್ಕೆ ಅಂತ ಅಂದ್ರೆ ಇವಾಗ ನಾಯಿಗೆ ಅಲ್ಲೇ 2 ಕೆಜಿ ಅಕ್ಕಿಗೆ ಬಂದಿದ್ದಾರೆ 2 ಕೆಜಿ ಅಕ್ಕಿ ತಗೊಂಡು ಏನು ಜೀವನ ಮಾಡಬಹುದು ಹೇಳಿ ಸರ್ ಅಲ್ವಾ ಇದೆಲ್ಲ ಬೇಕಿರಲಿಲ್ಲ ಬಸ್ಸಿಂದು ಇದೆಲ್ಲ ಬೇಕಿರಲಿಲ್ಲ ಇದು ಅಕ್ಕಿದು ಅಂಗಲಿಕರದು ಮತ್ತೆ ಆಶ್ರಮದವರಿಗೆ ಮಾಡಬೇಕಾಗಿತ್ತು ಸರ್ ಇಲ್ಲ ಸರ್ ಅದೆಲ್ಲ ಕೊಡಕ ಆಗಲ್ಲ ಬಿಡಿ ಸರ್ ಬೇಡ ಸರ್ ಅದು ತಗೊಳ್ತೀರಾ ಹೇಗೆ ಏನು ಮಾಡ ಸರ್ ಎಲ್ಲರಿಗೂ ಬಂದಂಗ ನಮಗೂ ಬರುತ್ತೆ ನಮಗೆ ಸ್ಪೆಷಲ್ ಆಗಿ ಏನು ಮಾಡಲ್ವಲ್ಲ ಹೌದಲ್ವಾ ಅಮ್ಮ ಫ್ರೀ ಆಗಿ ಹೋಗ್ತಾ ಇದ್ದೀರಾ ಏನು ಅನ್ಸುತ್ತೆ ಸರ್ ನೀವೇನ್ ಹೇಳ್ತೀರಾ ಸರ್ ಫ್ರೀ ಸಾರಿಗೆ ಯಾರು ಕೆಲ ಹೇಳ್ತಿದ್ರಲ್ಲಿ पाप लेडिस नम स्वल तंद्र सीट इन आगे ग्यारंटी को सल कांग्रेस गलता इवेल को तपमबिट सरकार के सिखापटे हो रे जन सामू कूड़ा पेटू अंतर इन ग्यारंटी को पक् गलतावर इवरे स्वल्प तंद्र बरी एर ग्यारंटी को साकता मैडम हेल्ता इला सरकार के दुड मटद हो रे मैडम हेल्ता हत के जी अक् को सवि रेशन कार्ड साकता बस पास अंत इवेल बे स्वल्प गवर्नमेंट के हाँ साकु हत के जी अखी एर सवर रूपये को साकता खाली अखी को साकता इवेल स्वल्प गवर्नमेंट के स्वल्प तुम लास आगते सर सीट सिक्ता बस नाकने बस रश रश नाकने बस सीट सिक्के ओके नोड़ पुरुष प्रयाणिकर कहता सरकार के सलहे ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರದ ಮಟ್ಟದಲ್ಲಿ ಜನರಿಗೆ ಕೊಡಬಾರದಾಗಿತ್ತು ಯಾಕಂದ್ರೆ ಸರ್ಕಾರದ ಏನೇ ಸೇವೆಗಳನ್ನು ಕೊಟ್ಟರೂ ಕೂಡ ಇಷ್ಟೇ ಉಚಿತವಾಗಿ ಸೇವೆಗಳನ್ನು ಕೊಟ್ಟರೂ ಭಾಗ್ಯಗಳನ್ನು ಕಲ್ಪಿಸಿದ್ರು ಕೂಡ ನೇರವಾಗಿ ಜನಸಾಮಾನ್ಯರಿಗೆ ಪೆಟ್ಟು ಬೀಳುತ್ತೆ ತೆರಿಗೆ ರೂಪದಲ್ಲಿ ಪ್ರತಿನೇ ಒಬ್ಬ ಪ್ರಜೆಯ ಮೇಲೂ ಕೂಡ ಇದೊಂದು ಪೆಟ್ಟು ಬೀಳುವಂತ ಕೆಲಸ ಆಗಿದೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಇಲ್ಲಿರುವಂತ ಬಸ್ನಲ್ಲಿ ಇರುವಂತ ಪ್ರಯಾಣಿಕರು ಜೊತೆಗೆ ಒಂದಷ್ಟು ಮಹಿಳೆಯರು ಕೂಡ ಹೇಳ್ತಾ ಇಲ್ಲ ಸರ್ ಇದು ಕೊಡಬಾರದಾಗಿತ್ತು ಯಾದಾದರೂ ಕೊಟ್ಟಿದ್ರೆ ಒಂದು ಯೋಜನೆ ಕಲ್ಪಿಸಿದ್ರೆ ಜನಸಾಮಾನ್ಯರಿಗೆ ಅದೇ ಸಾಕಾಗ್ತಾ ಇತ್ತು ಉದಾಹರಣೆಗೆ ಬಡ ಮಹಿಳೆಯರಿಗೆ ರಾಜ್ಯದಲ್ಲಿ ಇರುವಂತ ಬಡ ರೈತರಿಗೆ ಮಕ್ಕಳಿಗೆ ಶಿಕ್ಷಣದಲ್ಲಿ ತೊಡಗಿರುವಂತ ವಿದ್ಯಾರ್ಥಿಗಳಿಗೆ ಉಚಿತವಾದಂತ ಸೇವೆ ಕೊಟ್ಟಿದ್ರೆ ಅದೇ ಸಾಕಾಗ್ತಾ ಇತ್ತು ನಮ್ಮಂತ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಕೊಟ್ಟಿರುವಂತದ್ದು ತಪ್ಪು ಕೊಟ್ಟಿದ್ರೆ ಸಾಮಾನ್ಯವಾದಂತ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಇರುವಂತ ಮಹಿಳೆಯರಿಗೆ ಕೊಟ್ಟಿದ್ರೆ ಸಾಕಾಗ್ತಿತ್ತು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕೆಲವೊಂದು ಮಹಿಳೆಯರು ಅವರ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಿದ್ರು ನವ್ಯ ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಒಂದಷ್ಟು ಫ್ರಸ್ಟ್ರೇಷನ್ಗೆ ಒಳಗಾಗಿದ್ದಾರೆ ಅಂತ ಯಾಕಂದರೆ ಒಂದು ಕಡೆ ಬೆಳಗ್ಗೆಯಿಂದ ಕೂಡ ಇದ್ದರೂ ಕೂಡ ಸರಿಯಾದಂತಹ ಬಸ್ ಸಿಕ್ತಲ್ಲ ಬಸ್ ಇದ್ದರೂ ಕೂಡ ಫುಲ್ ರಶ್ ಆಗಿದೆ ಗಂಡ್ಮಕ್ಳಿಗೆ ಸೀಟೇ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಗೋಳನ್ನು ಕೂಡ ಹೇಳ್ತಾ ಇದ್ರು ಯಾಕಂದರೆ ಬೆಳಗ್ಗೆಯಿಂದ ಕೂಡ ಸುಮಾರು 4 ಬಸ್ಸನ್ನು ಕಾಯ್ತಾ ಇದ್ವಿ ಆದರೂ ಕೂಡ ಯಾವುದೊಂದು ಬಸ್ ಸಿಕ್ಕಿಲ್ಲ ಫುಲ್ ಕಂಪ್ಲೀಟ್ ಆಗಿ ಬರೀ ಮಹಿಳೆಯರೇ ಇದ್ದಾರೆ ಪುರುಷರಿಗೂ ಏನಾದರೂ ಒಂದಷ್ಟು ಅನುಕೂಲವನ್ನು ಸರ್ಕಾರ ಮಾಡಬೇಕಾಗಿತ್ತು ಅನ್ನುವಂಥ ವಿಚಾರವನ್ನು ಕೂಡ ಪುರುಷ ಪ್ರಯಾಣಿಕರು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ